ಇಂಡಿಯನ್ ನ್ಯೂಸ್ ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆಂದ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ರ್ಯಾಲಿ. ಸ್ವರೂಪ್ ಪ್ರಕಾಶ್ ಗೆ ಮೆರವಣಿಗೆಯಲ್ಲಿ ಸಾಥ್ ನೀಡಿದ ದಳಪತಿಗಳು. ಹಾಲಿ ಶಾಸಕ ಪ್ರೀತಂ ಸೋಲಿಸಲು ಕರೆ ನೀಡಿದ ಮಾಜಿ ಪ್ರಧಾನಿ. ಗೊಂದಲದ ಗೂಡಾಗಿದ್ದ ಬೇಲೂರು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ತೋರಿಸಿದ ಕೈ ನಾಯಕರು. ಒಗ್ಗಟ್ಟಿನ ಬಲದಿಂದ ಮತ್ತೆ ನಾವು ಬೇಲೂರಿನಲ್ಲಿ ಅಧಿಕಾರ ಹಿಡಿಯಲಿದ್ದೇವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪಿ ಶಿವರಾಮ್ ವಿಶ್ವಾಸ. ಸಕಲೇಶ್ಪುರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸಿಮೆಂಟ್ ಮಂಜು. ಜನಸಾಗರದ ನಡುವೆ ನಾಮಪತ್ರ ಸಲ್ಲಿಕೆ. ಸಾಥ್ ನೀಡಿದ ತಾಲೂಕಿನ ಹಿರಿಯ ನಾಯಕರು. ಅಭಿವೃದ್ಧಿಗಾಗಿ ಹಾಲಿ ಶಾಸಕರನ್ನ ಸೋಲಿಸಿ ಎಂದು ಕರೆ ನೀಡಿದ ಪ್ರೀತಂ ಗೌಡ. ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸ್ವರೂಪ್ ಪ್ರಕಾಶ್ ಸಾವಿರಾರು ಮಂದಿ ಕಾರ್ಯಕರ್ತರೊಡನೆ ರೋಡ್ ಶೋ ನಡೆಸಿ ಬಲ ಪ್ರದರ್ಶನ ಮಾಡಿದರು. ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯಲ್ಲಿ ಭವಾನಿ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಸೇರಿದಂತೆ ಹಲವು ಮುಖಂಡರು ಸ್ವರೂಪ್ ಪ್ರಕಾಶ್ ಅವರಿಗೆ ಸಾಥ್ ನೀಡಿದರು. ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು. ಬೆಳಗ್ಗೆ 10 ಗಂಟೆಯಿಂದಲೇ ಜಿಲ್ಲಾ ಕ್ರೀಡಾಂಗಣದ ಬಳಿ ಜಮಾಯಿಸುತ್ತಿದ್ದ ಸಾವಿರಾರು ಮಂದಿ ಪಕ್ಷದ ಪರ ಘೋಷಣೆಗಳನ್ನು ಕೂಗುತ್ತಿದ್ದರು. ಹಾಸನ ವಿಧಾನಸಭಾ ಕ್ಷೇತ್ರದ ಜನರು ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿಮಾನಿಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸಾಲ್ಗಾಮೆ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಯ ಎರಡೂ ಬದಿಯಲ್ಲಿ ಜಮಾಯಿಸಿದರು. ರಸ್ತೆಯಲ್ಲಿ ನೆರೆದಿದ್ದ ಯುವಕರು ಡಿಜೆ ಸಂಗೀತದೊಂದಿಗೆ ಕುಣಿದು ಕುಪ್ಪಳಿಸಿದರು. ಮಧ್ಯಾಹ್ನ ಸುಮಾರು 2 ಗಂಟೆ ವೇಳೆಗೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ರ್ಯಾಲಿಯೊಂದಿಗೆ ಸಾಗಿದರು. ಸಾಲ್ಗಾಮೆ ರಸ್ತೆಯಿಂದ ಎನ್ಆರ್ ವೃತ್ತದಲ್ಲಿ ರ್ಯಾಲಿ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಎಚ್ಡಿ ಕುಮಾರಸ್ವಾಮಿ ಹಾಗೂ ಇತರೆ ನಾಯಕರನ್ನ ಬೃಹತ್ ಸೇಬಿನ ಹಾರ ಹಾಗೂ ಹೂವಿನ ಹಾರವನ್ನು ಹಾಕಿ ಸ್ವಾಗತಿಸಿದರು. ರ್ಯಾಲಿಯುದ್ದಕ್ಕೂ ಜೆಡಿಎಸ್ ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಕುಮಾರಸ್ವಾಮಿ, ರೇವಣ್ಣ, ಸ್ವರೂಪ್ ಪರ ಘೋಷಣೆಗಳನ್ನು ಅಭಿಮಾನಿಗಳು ಕೂಗಿದ್ರು. ಇದೇ ವೇಳೆ ಭಾಗವಹಿಸಿದ್ದ ಕಾರ್ಯಕರ್ತರು ಜೆಡಿಎಸ್ ಬಾವುಟ ಹಾಗೂ ಶಾಲನ ಹೊದ್ದು ಪಕ್ಷದ ಪರ ಜೈಕಾರ ಹಾಕುವ ಮೂಲಕ ಸ್ವರೂಪ್ ಪರ ಬೆಂಬಲವನ್ನ ಸೂಚಿಸಿದ್ರು. ರ್ಯಾಲಿಯುದ್ದಕ್ಕೂ ರೋಡ್ ಶೋ ವಾಹನದಲ್ಲಿದ್ದ ಸ್ವರೂಪ್ ಪ್ರಕಾಶ್, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಹಾಗೂ ಕುಮಾರಸ್ವಾಮಿ ನೆರೆದಿದ್ದ ಕಾರ್ಯಕರ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಕೈಬೀಸಿ ನಮಸ್ಕರಿಸುತ್ತಾ ನಮಿಸುತ್ತಿದ್ದ ದೃಶ್ಯ ಕಂಡುಬಂದಿತು. ರ್ಯಾಲಿಗೆ ಕರೆತರಲು ಹಾಸನ ವಿಧಾನಸಭಾ ಕ್ಷೇತ್ರದ ಸುತ್ತಮುತ್ತ ನಿಗದಿತ ಸ್ಥಳಗಳಿಗೆ ಸುಮಾರು 300ಕ್ಕೂ ಹೆಚ್ಚು ಬಸ್ಗಳನ್ನು ನಿಯೋಜಿಸಲಾಗಿತ್ತು ಎಂದು ತಿಳಿದುಬಂದಿದೆ. ಎಚ್ಸಿಎನ್ ನ್ಯೂಸ್ ಹಾಸನ. ಜನತೆಯ ಭಾವನೆಗಳನ್ನು ನಾನೇನು ನೋಡ್ತಾ ಇದ್ದೇನೆ, ಇವತ್ತು ಇಡೀ ರಾಜ್ಯದಲ್ಲಿ ರೈತರ ಉಳಿವಿಗೆ ಜನತಾದಳ ಇವತ್ತು ಅನಿವಾರ್ಯ ಅಂತಕ್ಕಂತ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿ ಇದೆ. ಇವತ್ತು ನನ್ನ ಹಾಸನ ಜಿಲ್ಲೆಯ ಮಹಾಜನತೆಗೆ ವಿಶೇಷವಾಗಿ ವೇದಿಕೆ ಮುಖಾಂತರ ಮನವಿಯನ್ನ ಯಾವ ದೇವೇಗೌಡರು ಮಹಿಳಾ ವಿದ್ಯಾರ್ಥಿಗಳಿಂದ ಕೊಟ್ಟು ಕುಟುಂಬಾನ್ ಬಸ್ಗಳಿಗೆ ಕೊಟ್ಟು ಆ ದೇವೇಗೌಡ ಈ ಮುಂದೆ ನಿಂತಿದ್ದಾರೆ. ಅಪಾಯ ಆಗದಂತೆ ನೋಡಿಕೊಳ್ತೇವೆ. ಈ ತುಂಬ ಒಗ್ಗಟ್ಟಿನ ಬಲದಿಂದ ಮತ್ತೆ ನಾವು ಬೇಲೂರಿನಲ್ಲಿ ಅಧಿಕಾರ ಹಿಡಿಯಲಿದ್ದೇವೆ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿ ಶಿವರಾಮ್ ಹೇಳಿದರು. ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಹಾಗೂ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3-4 ತಿಂಗಳಿನಿಂದ ಬೇಲೂರಿನಲ್ಲಿ ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚೆ ಇಬ್ಬಾಗವಾಗಿದೆ ಎಂದು ಮತದಾರರನ್ನ ಹಾಗೂ ಕಾರ್ಯಕರ್ತರನ್ನ ದಿಕ್ಕು ತಪ್ಪಿಸುವ ಕೆಲಸ ವಿರೋಧಿ ಪಕ್ಷದವರು ಅಪಪ್ರಚಾರ ನಡೆಸುತ್ತಿದ್ದಾರೆ. ಆದ್ದರಿಂದ ನಮ್ಮ ಕಾಂಗ್ರೆಸ್ ಶಕ್ತಿ ಏನೆಂಬುದನ್ನು ತೋರಿಸಿದ್ದೇವೆ. ಬಿಜೆಪಿ ದುರಾಡಳಿತದ ವಿರುದ್ಧ ಬೇಸತ್ತ ಜನ ಕಾಂಗ್ರೆಸ್ನಲ್ಲಿ ಪಕ್ಷವನ್ನ ಬಲಪಡಿಸುವ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಪಕ್ಷವನ್ನ ಗೆಲ್ಲಿಸಲು ಎಲ್ಲರೂ ಒಗ್ಗಟ್ಟಾಗಿ ಗೆಲ್ಲಿಸಲಿದ್ದೇವೆ. ನಮ್ಮಲ್ಲಿ ಆಕಾಂಕ್ಷೆಗಳಿದ್ದಿದ್ದು ನಿಜ, ಆದರೆ ಎಲ್ಲರನ್ನ ಒಗ್ಗೂಡಿಸಿ ಈ ಬಾರಿ ಬಿಜೆಪಿ ವಿರುದ್ಧ ನಾವು ಒಗ್ಗಟ್ಟಾಗಿ ಕೆಲಸ ಮಾಡುವ ಮೂಲಕ ತಾಲೂಕಿನಲ್ಲಿ ಕಾಂಗ್ರೆಸ್ ಈ ಬಾರಿ ಗೆಲುವು ಶತಸಿದ್ಧ ಎಂದರು. ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಮಾತನಾಡಿ, ಹೈಕಮಾಂಡ್ ಸೂಕ್ತ ನಿರ್ದೇಶನದಂತೆ ಈ ಬಾರಿ ತಾಲೂಕಿನಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ನಿಮ್ಮೆಲ್ಲರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೇಲೂರಿನಲ್ಲಿ ಗೆಲ್ಲಬೇಕೆಂಬ ಉದ್ದೇಶದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುತ್ತೇವೆ. ಇಲ್ಲಿ ವ್ಯಕ್ತಿಗಿಂತ ನಮಗೆ ಪಕ್ಷವೇ ಮುಖ್ಯ. ನಾವೆಲ್ಲರೂ ಪಕ್ಷದ ಸಿದ್ಧಾಂತದಡಿಯಲ್ಲಿ ಕೆಲಸ ಮಾಡುತ್ತೇವೆ. ಈ ಬಾರಿ ಬಿ ಶಿವರಾಮ್ ಗೆಲ್ಲುವುದು ಯಾವುದೇ ಸಂಶಯವಿಲ್ಲ. ಕೇವಲ ಇಲ್ಲಿ ಮಾತ್ರ ಗೆಲ್ಲುವುದಲ್ಲ,
ಕರ್ನಾಟಕ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದ್ದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರೇ ಆಕಾಂಕ್ಷಿಗಳಿದ್ರೂ ಇಲ್ಲಿ ಒಬ್ಬರೇ ಶಾಸಕರಾಗಿ ನಿಲ್ಲಬೇಕಾಗಿರುವುದರಿಂದ ಬಿಶಿವರಾಮ್ ಅವರು ನಿಂತಿರುವುದು ಅವರ ಗೆಲುವಿಗೆ ಶ್ರಮಿಸುವುದಾಗಿ ಹೇಳಿದರು. ಕಾಂಗ್ರೆಸ್ ಮುಖಂಡ ವೈಎನ್ ಕೃಷ್ಣೇಗೌಡ ಮಾತನಾಡಿ, ಎರಡು ಬಾರಿ ನಾವು ಬೇಲೂರಿನಲ್ಲಿ ಅಧಿಕಾರ ಹಿಡಿದಿದ್ದವು, ಆದರೆ ಕೆಲವು ಗೊಂದಲಗಳಿಂದ ಜೆಡಿಎಸ್ ಅಧಿಕಾರಕ್ಕೆ ಬಂದಿತ್ತು. ಆದರೆ ಜೆಡಿಎಸ್ ಹಾಗೂ ಬಿಜೆಪಿ ಧೋರಣೆಯನ್ನ ಖಂಡಿಸಿ ಕಾಂಗ್ರೆಸ್ಗೆ ಈ ಬಾರಿ ಗೆಲುವನ್ನ ಯಾರಿಂದಲೂ ಕಸಿಯಲು ಸಾಧ್ಯವಿಲ್ಲ. ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಸಂಘಟಿಸಿದ್ದು ನಮಗೆ ಯಾರೇ ಎದುರಾಳಿಯಾಗಿದ್ರೂ ಅವರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರುವುದು ನಮ್ಮ ಆದ್ಯತೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ. ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಸೇವಕರು. ಅದರ ಅಡಿಯಲ್ಲಿ ನಾವು ಕೆಲಸ ಮಾಡುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್, ಮುಖಂಡರಾದ ಎಂಆರ್ ವೆಂಕಟೇಶ್, ಶಾಂತಕುಮಾರ್, ಜಮಾಲ್, ಧರ್ಮೇಗೌಡ, ತುಳಸಿದಾಸ್, ಸೈಯದ್ ತೌಫಿಕ್, ಜುಬೇರ್ ಇಕ್ಬಾಲ್, ದಾನಿ, ಅಶೋಕ್, ಅಬ್ದುಲ್ ಸಮದ್ ಹಾಗೂ ಇತರರು ಹಾಜರಿದ್ದರು. ಹೆಚ್ಎನ್ ನ್ಯೂಸ್ ಬೇಲೂರು. ಸನ್ಮಿತರಾದಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಅವರು ಮತ್ತು ಶ್ರೀ ಕೃಷ್ಣೇಗೌಡರವರು ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಪಕ್ಷ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ, ನಮ್ಮ ಸ್ನೇಹಿತರು ಕೂಡ ಪ್ರಬಲವಾದಂಥ ಆಕಾಂಕ್ಷಿಗಳಾಗಿದ್ದರು. ಆದರೆ ಅವ್ರು ಹೇಳಿದ ಹಾಗೆ ಒಬ್ಬರಿಗೆ ಮಾತ್ರ ಬಿ ಫಾರಂ ಕೊಡ್ತಕ್ಕಂಥದ್ದು, ಈಗ ನನಗೆ ಬಿ ಫಾರಂ ಕೊಟ್ಟಿದ್ದಾರೆ, ಅವರು ಅದೇ ಪ್ರಮಾಣದ ಸಹಕಾರವನ್ನು ನನಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಕಾಂಗ್ರೆಸ್ ಸಕಲೇಶ್ಪುರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸಿಮೆಂಟ್ ಮಂಜು ಜನಸಾಗರದ ನಡುವೆ ಗುರುವಾರ ನಾಮಪತ್ರ ಸಲ್ಲಿಸಿದರು. ಹಾಸನ ಕ್ಷೇತ್ರದ ಶಾಸಕ ಪ್ರೀತಂಜೇಗೌಡ, ಮಾಜಿ ಶಾಸಕರಾದ ಬಿಆರ್ ಗುರುದೇವ್, ಎಚ್ಎಂ ವಿಶ್ವನಾಥ್ ಸಮ್ಮುಖದಲ್ಲಿ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹಳೆ ಬಸ್ ನಿಲ್ದಾಣದವರೆಗೆ ಮೆರವಣಿಗೆಯಲ್ಲಿ ತೆರಳಿದ ಮುಖಂಡರು ಹಳೆ ಬಸ್ ನಿಲ್ದಾಣ ಸಮೀಪ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಪ್ರೀತಂಜೇಗೌಡ, ಶಾಸಕ ಎಚ್ಕೆ ಕುಮಾರಸ್ವಾಮಿ ಆಯ್ಕೆಯಿಂದಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ. ಕಳೆದ 15 ವರ್ಷದ ಹಿಂದಿನ ಸಕಲೇಶ್ಪುರಕ್ಕೂ ಇಂದಿನ ಸ್ಥಿತಿಗೂ ವ್ಯತ್ಯಾಸವೇ ಇಲ್ಲದಾಗಿದೆ. ಅಭಿವೃದ್ಧಿ ಕಲ್ಪನೆ ಹೀನ ಶಾಸಕರಿಗೆ ಇದು ಕೊನೆಯ ಚುನಾವಣೆಯಾಗಿದ್ದು ಈ ಬಾರಿ ಸೋತರೆ ಮನೆ ಸೇರುವುದು ನಿಶ್ಚಿತ. ಮುಂದಿನ ಬಾರಿ ವಯಸ್ಸಿನ ಕಾರಣಕ್ಕೆ ಟಿಕೆಟ್ ದಕ್ಕುವುದು ಅನುಮಾನವಾಗಿದೆ. ಆದ್ದರಿಂದ ಈ ಬಾರಿ ಎಚ್ಕೆ ಕುಮಾರಸ್ವಾಮಿ ಸೋಲಿಸುವ ಕೆಲಸವಾಗಲೇಬೇಕು ಎಂದರು. ಒಮ್ಮೆ ಬಿಜೆಪಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದರೆ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು. ಮಾಜಿ ಶಾಸಕ ಬಿಪಿ ಶಿವಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಬಿಜೆಪಿಯನ್ನ ಗೆಲ್ಲಿಸುವುದಕ್ಕೆ ಮತದಾರರು ಮುಂದಾಗಬೇಕು ಎಂದರು. ಮಾಜಿ ಶಾಸಕ ಬಿಆರ್ ಗುರುದೇವ್ ಮಾತನಾಡಿ, ಕಳೆದ 2 ದಶಕಗಳಿಂದ ಕ್ಷೇತ್ರಕ್ಕೆ ಯಾವುದೇ ವಿಶೇಷ ಅನುದಾನ ತರದ ಶಾಸಕರನ್ನ ಈ ಬಾರಿ ಮನೆಗೆ ಕಳುಹಿಸುವ ಕೆಲಸವನ್ನ ಕ್ಷೇತ್ರದ ಜನತೆ ಮಾಡಬೇಕು ಎಂದರು. ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಮಾತನಾಡಿ, ಹೊಳೆನರಸೀಪುರದ ಏಜೆಂಟರ್ ಆಗಿ ಕೆಲಸ ಮಾಡುವ ಶಾಸಕ ಎಚ್ಕೆ ಕುಮಾರಸ್ವಾಮಿ ಕ್ಷೇತ್ರವನ್ನ ಸಮಸ್ಯೆಗಳಾಗಿ ಪರಿವರ್ತಿಸಿದ್ದಾರೆ. ಈ ಬಾರಿ ಕ್ಷೇತ್ರದ ಜನರು ಬಿಜೆಪಿಗೆ ಮತ ನೀಡುವ ಮೂಲಕ ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಹಕರಿಸಬೇಕು ಎಂದರು. ಸಿಮೆಂಟ್ ಮಂಜು ಮಾತನಾಡಿ, ಬಿಜೆಪಿ ವರಿಷ್ಠರು ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ನೀಡಿದ್ದು ಕ್ಷೇತ್ರದ ಜನರು ನನ್ನ ಕೈ ಹಿಡಿದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ನಂತರ ಉಪವಿಭಾಗಾಧಿಕಾರಿ ಕಚೇರಿಗೆ ತೆರಳಿ ಉಪವಿಭಾಗಾಧಿಕಾರಿ ಅನ್ಮೋಲ್ ಜೈನ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಪಟ್ಟಣದ ಹೆದ್ದಾರಿಯಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿತ್ತು. ಮೆರವಣಿಗೆಗೆ ತರಲಾಗಿದ್ದ ಡೇಜೆಗಳನ್ನು ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಕೆಲಕಾಲ ಮಾತಿನ ಚಕಮಕಿಗೆ ಕಾರಣವಾಯಿತು. ಹೆಚ್ಎನ್ ನ್ಯೂಸ್ ಸಕಲೇಶ್ಪುರ. ಕಳೆದ 3 ಟರ್ಮಿಂದ 15 ವರ್ಷದಿಂದ ಒಬ್ರು ಶಾಸಕರಾಗಿದ್ದಾರೆ. ಅದಕ್ಕೆ ಮುಂಚೆ 3 ಸಲ ಅವರು ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ರು. ಒಟ್ಟು 8 ಸಲ ಆಗಿದ್ದಾರೆ ಹೇಳಿ? 6 ಸಲ ಆಗಿದ್ದಾರೆ. 7ನೇ ಸಲ ಆದ್ರೆ ಏನಾಗುತ್ತೆ ಹೇಳಿ? ಬೀಳೋದು. 7 ಸಲ ಚುನಾವಣೆ ನಿಂತ್ರೆ 7 ಬೀಳು. ನಾನು ನಿಮ್ಗೆ ಒಂದು ಮಾತನ್ನ ಕೊಡ್ತೀನಿ, ಎಚ್ ಕೆ ಕುಮಾರಸ್ವಾಮಿ ಅವರ ಚುನಾವಣೆ ಈ 2023 ಚುನಾವಣೆ ಕೊನೆ ಚುನಾವಣೆ. ಅವ್ರು ಸೋತರು ಕೊನೆ ಚುನಾವಣೆ, ಗೆದ್ರು ಕೊನೆ ಚುನಾವಣೆ. ಕಾರಣ ಏನು ಅಂತ ಕೇಳಿದ್ರೆ ಅವ್ರಿಗೆ ವಯಸ್ಸು 70 ಕ್ರಾಸ್ ಆಗುತ್ತೆ. ಅವರ ದೃಷ್ಟಿಯಿಂದ ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರ ಪಕ್ಷದಲ್ಲೂ ಮಾಡ್ತಾರೆ. ಸೋತರು ಅಂತೂ ಪರ್ಮನೆಂಟ್ ಮನೆನೆ, ಆದ್ರೆ ಗೆದ್ರು ಅವ್ರ ಮನೆ ಸೇರ್ಕೊಳ್ತಾರೆ, ಯಾಕಂದ್ರೆ ಕೊನೆ ಚುನಾವಣೆ ಅಂತ. ಗೆದ್ದ್ಮೇಲೆ 250 ರೂಪಾಯಿಗೆ ಕೆಲಸವನ್ನು ಮಾಡ್ಕೊಂಡು ನನ್ನ ಜೀವನವನ್ನು ಪ್ರಾರಂಭ ಮಾಡಿದೆ. ಇವತ್ತೇನಾದ್ರೂ ಕೂಡ ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆಲ್ಲದಕ್ಕೂ ಕಾರಣ ನನ್ನ ಸಕಲೇಶ್ಪುರದ ಜನತೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ನನ್ನ ಭಾರತೀಯ ಜನತಾ ಪಾರ್ಟಿ ಸಕಲೇಶ್ಪುರ ಟಿಕೆಟ್ಗೋಸ್ಕರ ಇಷ್ಟೊಂದು ಫೈಟ್ ಇದ್ರು ಕೂಡ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಟಿಕೆಟ್ ಅನ್ನ ಕೊಟ್ಟಿದೆ.
ಇವತ್ತು ಟಿಕೆಟ್ ಕೊಡ್ಲಿಕ್ಕೆ ಯಾರಾದ್ರೂ ಕಾರಣ ಆಗಿದ್ರೆ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಮುಂದೆ ನಿಂತಿರ್ತಕ್ಕಂತ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳ ಒತ್ತಾಯದ ಮೇರೆಗೆ ನನಗೆ ಇವತ್ತು ಟಿಕೆಟ್ ನ ಕೊಟ್ಟಿದ್ರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಒಂದು ನಾನು ಸತ್ಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನು ನನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ನನ್ನ ಸಕಲೇಶ್ಪುರದ ಜನತೆ ಏನಿವತ್ತು ಎಲ್ಲ ಸರ್ವೆಲ್ಲೂ ಕೂಡ ನನ್ನ ಹೆಸರನ್ನ ಕೊಟ್ಟು ಇವತ್ತು ಟಿಕೆಟ್ ಕೊಡಲಿಕ್ಕೆ ಸಾಕಾಗಿರ್ತಕ್ಕಂತ ನೀವೆಲ್ಲೂ ಇಟ್ಟಿರ್ತಕ್ಕಂಥ ನಂಬಿಕೆಗೆ ಕಿಂಚಿತ್ತೂ ಕೂಡ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಾನು ನಡ್ಕಂತೀನಿ ಅಂತ ಹೇಳ್ತಾ ಎಲ್ಲರ ಸಮ್ಮುಖದಲ್ಲಿ ನನ್ನ ನಾಯಕರ ಸಮ್ಮುಖದಲ್ಲಿ ಪ್ರಮಾಣವನ್ನು ಮಾಡ್ತೇನೆ. ಹೆಚ್ಚಿನ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಸ್ವರ್ಣ ಸಮೃದ್ಧಿ ಪರ್ವ ಅಕ್ಷಯ ತೃತೀಯ ಹಾಗೂ 23ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಮ್ಮ ಹಾಸನದ ಶ್ರೀರೂಪ ಜುವೆಲ್ಲರ್ಸ್ ಅಕ್ಷಯ ತೃತೀಯ ಹಾಗೂ ವಾರ್ಷಿಕೋತ್ಸವದ ಅಮೋಘ ಕೊಡುಗೆಗಳು. ಚಿನ್ನದ ದಿನದ ಬೆಲೆಯ ಪ್ರತಿ ಗ್ರಾಮ್ ಮೇಲೆ 150 ರೂಪಾಯಿ ರಿಯಾಯಿತಿ. ಪ್ರತಿ ಖರೀದಿಗೂ ಉಚಿತ ಕೂಪನ್. ಆಯ್ಕೆಯಾದ ಭಾಗ್ಯಶಾಲಿಗೆ ಚಿನ್ನದ ಚೈನ್ ಉಚಿತವಾಗಿ ನೀಡಲಾಗುವುದು. ಪ್ರತಿ 1 ಕೆಜಿ ಬೆಳ್ಳಿಯ ಮೇಲೆ 5,000 ರೂಪಾಯಿಗಳ ರಿಯಾಯಿತಿ. ಈ ಕೊಡುಗೆಗಳು ಇದೇ April 17 to 23 ಮಾತ್ರ. ಶ್ರೀರೂಪ ಜುವೆಲ್ಲರ್ಸ್, ಸುಭಾಷ್ ಸ್ಕ್ವೇರ್, ಹಾಸನ. ಕಿಂಗ್ಸ್ ಫರ್ನಿಷಿಂಗ್, ಮಾಡರ್ನ್ ಐ ಕ್ಯಾಚಿಂಗ್ ಡಿಸೈನ್ಸ್ ಅಂಡ್ ಫರ್ನಿಷಿಂಗ್. ವಾಸ್ತು ಕರ್ಟನ್ಸ್ ದಟ್ ಅಡಾರ್ನ್ ಯೋರ್ ಡ್ರಾಯಿಂಗ್ ಹೋಮ್ಸ್ ಅಂಡ್ ಬೆಡ್ರೂಮ್ಸ್ ಫಾರ್ ಪ್ರೈವಸಿ. ಫ್ಲೋರಲ್ ಡಿಸೈನ್ಸ್ ಅಂಡ್ ಫರ್ನಿಷಿಂಗ್. ಸ್ಕ್ಯಾಲಾಬ್ಸ್ ದಟ್ ಆಡ್ ಬ್ಯೂಟಿ ಟು ಯೋರ್ ಹೋಮ್ಸ್ ದಟ್ ಮ್ಯಾಚ್ ಯೋರ್ ಕಲರ್ಫುಲ್ ಮೂಡ್ಸ್ ಅಂಡ್ ಡ್ರೀಮ್ಸ್. ಅಟ್ರಾಕ್ಟಿವ್ and colorful curtains and divan sets, your guests will envy you because you live like a king with King's Furnishings. Step into City Furniture and King's Furnishings, City Point Complex, BM Road, Hassan. Hotel New Star Veg and Non-Veg Restaurant, Subhash Square, Hassan. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಬ್ರೇಕ್ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನದಲ್ಲಿ ಪಾಲ್ಗೊಳ್ಳುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸಲು ಮುಂದಾಗಬೇಕೆಂದು ತಹಸೀಲ್ದಾರ್ ಮಮತಾ ಹೇಳಿದರು. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಮತದಾರರ ಜಾಗೃತಿ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಏಕಲವ್ಯ ರೋಜರ್ಗಳ ಸಹಕಾರದೊಂದಿಗೆ ಮತದಾರರ ಜಾಗೃತಿ ಆಂದೋಲನವನ್ನು ನಡೆಸಲಾಗುತ್ತಿದೆ. ಇದರ ಜೊತೆಗೆ ತಾಲೂಕು ಆಡಳಿತದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತದಾನದ ಮಹತ್ವ, ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸಿಕೊಡಲಾಗುತ್ತಿದೆ. ಅದರಲ್ಲೂ ಬಹುಮುಖ್ಯವಾಗಿ ಯುವಕರಿಗೆ ಮತದಾನದ ಮಹತ್ವ ಹಾಗೂ ಪಾಲ್ಗೊಳ್ಳುವಿಕೆಯ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತಿದೆ. ಆಮಿಷಗಳಿಗೆ ಬಲಿಯಾಗದೆ ಮತದಾನ ಮಾಡಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸಂವಿಧಾನ ಕೊಟ್ಟಿರುವ ಮತದಾನ ಹಕ್ಕನ್ನ ಯಾವುದೇ ಆಸೆಗೆ ಬಲಿಯಾಗದೆ ಚುನಾಯಿಸಬೇಕು. ಯಾರು ಉತ್ತಮ ಅಭ್ಯರ್ಥಿ ಎಂಬುದನ್ನು ತಿಳಿದು ಪ್ರಜೆಯಾಗಿ ಮತ ಚಲಾಯಿಸಿ ಪ್ರಭುಗಳ ಆಯ್ಕೆಗೆ ಮುಂದಾಗಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕಿರಣ್ ಹಾಗೂ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಹೆಚ್ಎನ್ ನ್ಯೂಸ್, ಬೇಲೂರು. ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡಾ 100% ಮತದಾನವಾಗಬೇಕು ಹಾಗೂ ರಾಜ್ಯದಲ್ಲಿಯೇ ಮತದಾನ ಪ್ರಮಾಣದಲ್ಲಿ ಜಿಲ್ಲೆ ಮುಂಚೂಣಿಯಲ್ಲಿರಬೇಕೆಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಮುಖ್ಯಸ್ಥೆ ಬಿಆರ್ ಪೂರ್ಣಿಮಾ ತಿಳಿಸಿದರು. ಹಾಸನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕ ಇಲಾಖೆ ಹಾಸನ ಇವರ ವತಿಯಿಂದ
ವಿಶೇಷಚೇತನರಿಗೆ ಮತದಾನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಶೇಕಡಾ 100ರಷ್ಟು ಮತದಾನವಾಗಬೇಕು ಹಾಗೂ ಜಿಲ್ಲೆಯಾದ್ಯಂತ ಸ್ವೀಪ್ ಚಟುವಟಿಕೆಗಳನ್ನು ಹೆಚ್ಚಿನದಾಗಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ಕೃಷ್ಣೇಗೌಡ ಮಾತನಾಡಿ, ಬೈಕ್ ರ್ಯಾಲಿ ಮೂಲಕ ವಿಶೇಷಚೇತನರು ಹಾಗೂ ಹಿರಿಯ ನಾಗರಿಕರಲ್ಲಿ ಮತ ಚಲಾಯಿಸುವಂತೆ ಅರಿವು ಮೂಡಿಸಲಾಗುತ್ತಿದೆ ಎಂದರಲ್ಲದೆ ಮತಗಟ್ಟೆಗಳಲ್ಲಿ ವಿಶೇಷಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಮತದಾನ ಮಾಡಲು ವೀಲ್ಚೇರ್, ಶೆಡ್, ಕುಡಿಯುವ ನೀರು, ಸಹಾಯಕರು, ಬ್ರೈನ್ಲಿಪಿ ಅಳವಡಿಕೆ ಮುಂತಾದ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಲು ಸಾಧ್ಯವಾಗದಿದ್ದರೆ ಮನೆಯಿಂದಲೇ ಮತದಾನ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು. ಹೆಚ್ಎನ್ ನ್ಯೂಸ್ ಹಾಸನ್. ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಹಿರಿಯ ನಾಗರಿಕರು ಮತ್ತು ವಿಶೇಷಚೇತನರ ಇಲಾಖೆಯಿಂದ ಜಿಲ್ಲೆಯ ಎಲ್ಲಾ ವಿಶೇಷಚೇತನರು ಹಾಗೂ ಹಿರಿಯ ನಾಗರಿಕರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಬೈಕ್ ರ್ಯಾಲಿ ಹಾಗೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ನಾವು ಹೇಮಾವತಿ ಪ್ರತಿಮೆಯ ಬಳಿ ಇವತ್ತು ಅಂಗವಿಕಲರ ಮತದಾರರ ಪ್ರೇರೇಪಿಸೋದ್ರಿಂದ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು 18,000 ಜನ ಅಂಗವಿಕಲರು ಇರೋದ್ರಿಂದ ಈ ಅಂಗವಿಕಲರೆಲ್ಲ ಚುನಾವಣಾ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೆಚ್ಚಿಗೆ ನೌಕರರುಗಳು ಮತ್ತು ಎಲ್ಲ ಸಾರ್ವಜನಿಕರು ಚುನಾವಣೆಯಲ್ಲಿ ಸಕ್ರಿಯ ಭಾಗವಹಿಸಿ ಸುಭದ್ರ ಸರ್ಕಾರ ಮತ್ತು ಸಮರ್ಥ ನಾಯಕತ್ವ ಇರೋ ನಾಯಕರನ್ನ ಆಯ್ಕೆ ಮಾಡುವಂಥ ಅವಕಾಶ ಇರೋದ್ರಿಂದ. ಎಚ್ಸಿಎನ್ ನ್ಯೂಸ್ನಲ್ಲಿಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ ಮನೆ ಮಾತಾಗಿರುವ ಸ್ಟಾರ್ ಹ್ಯೂಂಡೈನ ಚನ್ನರಾಯಪಟ್ಟಣದ ಶಾಖೆ ತನ್ನ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಗ್ರಾಹಕರಿಗೆ ಆಕರ್ಷಕವಾದ ಕೊಡುಗೆಗಳನ್ನು ನೀಡುತ್ತಿದೆ. ಹೊಸ ಹ್ಯೂಂಡೈ ಕಾರುಗಳ ಮಾರಾಟ, ಯಾವುದೇ ಬ್ರ್ಯಾಂಡ್ನ ಹಳೆ ಕಾರುಗಳ ಎಕ್ಸ್ಚೇಂಜ್, ಜೊತೆಗೆ ಸರ್ವಿಸ್, ಬಾಡಿ ಶಾಪ್, ಅಡ್ವಾನ್ಸ್ಡ್ ಪೇಂಟ್ ಬೂತ್, ಇನ್ಶೂರೆನ್ಸ್ ಕ್ಲೇಮ್ ಸೇರಿದಂತೆ ರೋಡ್ ಸೈಡ್ ಅಸಿಸ್ಟೆನ್ಸ್ ನಂತಹ ಸೇವೆಗಳು ಲಭ್ಯ. ಇಂದೇ ಭೇಟಿ ಕೊಡಿ ಸ್ಟಾರ್ ಹ್ಯೂಂಡೈ, ಬಿಎಂ ರಸ್ತೆ, ಚನ್ನರಾಯಪಟ್ಟಣ, ಹಾಸನ, ಅಥವಾ ಕರೆ ಮಾಡಿ 9538879238. ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ, ಕರ್ನಾಟಕದ ಸುಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾದ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೀಗ ಹಾಸನದ ಹೃದಯ ಭಾಗದಲ್ಲಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ. ಲ್ಯಾಬ್ ಸೌಲಭ್ಯ, MRI ಸೌಲಭ್ಯ, ಸಿಟಿ ಸ್ಕ್ಯಾನ್ ಸೌಲಭ್ಯ, ICU ಸೌಲಭ್ಯವಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ವಿಮಾ ಸೌಲಭ್ಯವೂ ಇದೆ. ಸ್ಪರ್ಶ್ ಆಸ್ಪತ್ರೆ, ಭರವಸೆಯ ಆಸ್ಪತ್ರೆ. ಭೇಟಿ ಕೊಡಿ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಬಿಎಂ ರಸ್ತೆ, ಹಾಸನ. ಫೋನ್ ನಂಬರ್ 08172-264-022. ಮೊಬೈಲ್ ಸಂಖ್ಯೆ 9164767275 ಮತ್ತು 7259726573. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಜಿಲ್ಲಾಡಳಿತ, ನಗರಸಭೆ, ಜಿಲ್ಲಾ ಪಂಚಾಯಿತಿ, ಯುವಜನ, ಕ್ರೀಡಾ ಇಲಾಖೆ ಇದರ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ 2023 ಜಾಗೃತಿ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಯುವಜನ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಹರೀಶ್ ಮಾತನಾಡಿ, ವಿಶ್ವದ ಅನೇಕ ರಾಷ್ಟಗಳಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ ಯಾವುದೆಂದರೆ ಭಾರತ ದೇಶ ಎಂದು ಹೇಳಲಾಗಿದೆ. ಇಂತಹ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನರಿಂದ ಜನರಿಗೋಸ್ಕರ ಇರುವಂತಹ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರವಾಗಿದೆ. ಉತ್ತಮ ಸರ್ಕಾರ ರಚಿಸಲು 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ಮತದಾನ ಮಾಡಬೇಕು ಎಂದರು. ಶೇಕಡ 100ಕ್ಕೆ 50ರಷ್ಟು ಮತದಾನ ಮಾಡಿದರೆ ನಿಜವಾದ ತೀರ್ಪಾಗುವುದಿಲ್ಲ. 100ಕ್ಕೆ 100ರಷ್ಟು ಮತದಾನ ಮಾಡಿದರೆ ಅದು ನಿಜವಾದ ಪ್ರಜಾಪ್ರಭುತ್ವದ ತೀರ್ಪು ಆಗುತ್ತದೆ. ಈ ವೇಳೆ ಯಾವುದೇ ಜಾತಿ, ಮತ ಮತ್ತು ಆಮಿಷಗಳಿಗೆ ಒಳಗಾಗದೆ ಸಮರ್ಥ ನಾಯಕನನ್ನು ಆಯ್ಕೆ ಮಾಡುವುದು ಪ್ರಜಾಪ್ರಭುತ್ವದ ವ್ಯಕ್ತಿಯೋರ್ವನ ಕರ್ತವ್ಯವಾಗಿದೆ ಎಂದು ಹೇಳಿದರು. ನಗರಸಭೆ ಆಯುಕ್ತ ಪರಮೇಶ್ವರಪ್ಪ ಮಾತನಾಡಿ, ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ
ಶೇಕಡಾ 68% ಮತದಾನ ಆಗಿರುವ ವಿಚಾರದಲ್ಲಿ ಅದರಲ್ಲೂ ಹಾಸನ ನಗರದ ಸುಮಾರು 89 ಮತಗಟ್ಟೆಗಳಲ್ಲಿ ಚುನಾವಣೆ ನಡೆದಿರುವುದು ಕಡಿಮೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸಲು ಈ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಬೇಕೆಂದರೆ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಸಮರ್ಥ ನಾಯಕನನ್ನು ಆರಿಸುವ ಮೂಲಕ ಸುಭದ್ರ ಸರ್ಕಾರ ರಚನೆಗೆ ಎಲ್ಲರೂ ಕೈಜೋಡಿಸಿ ಮೇ 10ರಂದು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಮತಗಟ್ಟೆಗೆ ಬಂದು ಮತದಾನ ಚಲಾಯಿಸುವಂತೆ ಮನವಿ ಮಾಡಿದರು. ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಪರಪ್ಪಸ್ವಾಮಿ, ಹಿರಿಯ ಕಲಾವಿದ ಬಿಟಿ ಮಾನವ ಹಾಗೂ ಇತರರು ಇದೇ ವೇಳೆ ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ಸ್ವೀಪ್ ಸಮಿತಿ ವತಿಯಿಂದ ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ನಗರಸಭೆ ವತಿಯಿಂದ ಮತದಾನ ಅರಿವು ಕುರಿತು ಒಂದು ಜಾಥಾವನ್ನ ಏರ್ಪಡಿಸಿದ್ದೇವೆ. ಈ ಜಾಥಾ ವಿಶೇಷ ಏನಂತ ಹೇಳಿದ್ರೆ, ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡಾ 65%ಕ್ಕಿಂತ ಕಡಿಮೆ ಮತದಾನ ಆಗಿರ್ತಕ್ಕಂಥ ವಿಚಾರದಲ್ಲಿ ಹಾಸನ ನಗರದಲ್ಲಿ ಸುಮಾರು 86 ಮತಗಟ್ಟೆಯಲ್ಲಿ ಮತದಾನ ಕಡಿಮೆಯಾಗಿದೆ. ಅನೇಕ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ಭಾರತ ದೇಶ. ಈ ಭಾರತ ದೇಶ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವನ್ನು ಹೊಂದಿರತಕ್ಕಂತಹ ದೇಶ ಆಗಿದ್ದಾಗ ನಮ್ಮೆಲ್ಲರೂ ಕೂಡ ಇವತ್ತು ಜನರಿಂದ ಜನರಿಗೋಸ್ಕರ ಇರ್ತಕ್ಕಂತಹ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರವಾಗಿದೆ. ಈ ಪ್ರಜಾಪ್ರಭುತ್ವದ ಸರ್ಕಾರದ ಯಶಸ್ವಿಗೆ ಎಲ್ಲರೂ ಕೂಡ ಮತದಾನ ಮಾಡಬೇಕು. ಸ್ನೇಹಿತರೆ, ಶೇಕಡಾ 100 ಜನದಲ್ಲಿ 50 ಜನ ಮತದಾನ ಮಾಡಿದರೆ ಅದು ನಿಜವಾದ ತೀರ್ಪು. ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಬೃಹತ್ ಮೆರವಣಿಗೆಯಲ್ಲಿ ಸಾಗಿ ನಾಮಪತ್ರ ಸಲ್ಲಿಸಿದರು. ಕೊನೆ ಕ್ಷಣದಲ್ಲಿ ಅನೇಕ ಆಕಾಂಕ್ಷೆಗಳನ್ನು ಹಿಮ್ಮೆಟ್ಟಿಸಿ ಗೋಪಾಲಸ್ವಾಮಿ ಕಾಂಗ್ರೆಸ್ ಟಿಕೆಟ್ ಪಡೆದಿದ್ದಾರೆ. ಚನ್ನರಾಯಪಟ್ಟಣದ ಕೋಟೆ ಗಣಪತಿ ದೇವಸ್ಥಾನದಲ್ಲಿ ಬೆಳಗ್ಗೆ ತಮ್ಮ ಬೆಂಬಲಿಗರೊಂದಿಗೆ ಪೂಜೆ ಸಲ್ಲಿಸಿ ನಂತರ ತಾಲೂಕು ಕಚೇರಿಗೆ ಪಕ್ಷದ ಮುಖಂಡರುಗಳಾದ ಜತ್ತಿನಹಳ್ಳಿ ರಾಮಚಂದ್ರ, ಎಂಶಂಕರ್, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಹಿರಿಸಾವೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಇವರ ಸಹಯೋಗದೊಂದಿಗೆ ತಾಲೂಕು ಕಚೇರಿಗೆ ತೆರಳಿ ಚುನಾವಣಾಧಿಕಾರಿ ಮಂಜುನಾಥ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದರು. ತದನಂತರ ಪಟ್ಟಣದ ಗುರುಭವನದ ಮುಂಭಾಗದಿಂದ ಬಿಎಂ ರಸ್ತೆ ಮಾರ್ಗವಾಗಿ ಆಗಮಿಸಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮತ್ತು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ತಾಲೂಕಿನಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕೆಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎಂದರು. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ತಾಲೂಕಿನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಏನಾದರೂ ನಿರ್ಮೂಲನೆ ಆಗಬೇಕೆಂದರೆ ಅದು ಕಾಂಗ್ರೆಸ್ ಪಕ್ಷ ತಾಲೂಕಿನಲ್ಲಿ ಅಧಿಕಾರಕ್ಕೆ ಬಂದರೆ ಮಾತ್ರ ಸಾಧ್ಯ. ಆದ್ದರಿಂದ ತಾಲೂಕಿನಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾಡುತ್ತಿರುವ ಅವ್ಯವಹಾರಗಳು ಒಂದು ಎರಡಲ್ಲ, ನೂರಾರು ರೀತಿಯ ಅವ್ಯವಹಾರಗಳಿವೆ. ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂಎ ಗೋಪಾಲಸ್ವಾಮಿ ಅವರಿಗೆ ಮತ ಹಾಕಿ ಜಯಗಳಿಸಲು ಸಹಕರಿಸಬೇಕಾಗಿ ವಿನಂತಿ ಎಂದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೋಪಾಲಸ್ವಾಮಿ ಶ್ರವಣಬೆಳಗೊಳ ಕ್ಷೇತ್ರದ ಕಾಂಗ್ರೆಸ್ಸಿನ ಉಸ್ತುವಾರಿ ಹಾಗೂ ಕನ್ಯಾಕುಮಾರಿ ಲೋಕಸಭಾ ಸದಸ್ಯರಾದ ವಿಜಯ ವಸಂತ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜತ್ತಿನಹಳ್ಳಿ ರಾಮಚಂದ್ರು, ಕಾಂಗ್ರೆಸ್ ಮುಖಂಡರಾದ ಎಂಶಂಕರ್, ಚೋಳೆನಹಳ್ಳಿ ಜಯರಾಮ್, ಎಂಡಿ ಕಿಶೋರ್ ಹಾಗೂ ಮುಂತಾದವರು ಹಾಜರಿದ್ದರು. ಹೆಚ್ಎನ್ ನ್ಯೂಸ್ ಚನ್ನರಾಯಪಟ್ಟಣ. ಪುಟ್ಟೇಗೌಡರ ಮನೆಯಲ್ಲಿ ಮೀಟಿಂಗ್ ಮಾಡಿ ನಾವೆಲ್ಲ ಮುಖಂಡರುಗಳು ಯಾವ ರೀತಿ ಪ್ರಚಾರಕ್ಕೆ ಬರಬೇಕು ಅಂತ ಬರ್ತೀವಿ. ದಯವಿಟ್ಟು ಏನು ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಇದೆ ಅದನ್ನು ಪ್ರತಿಯೊಂದು ಮನೆಗೂ ನಾವೆಲ್ಲ ತಿಳಿಸ್ತಕ್ಕಂಥ ಆಗಬೇಕು. ಯಾಕಂದರೆ ನಮ್ಮ ತಾಯಂದ್ರಿಗೆ ಯಜಮಾನಿಗೆ 2000 ಅನ್ನೋದು ಮನೇಲಿ ಎಲ್ರಿಗೂ ಆಗುತ್ತದೆ. ನಾವು ರೇಷನ್ ತಗೊಂಡು ಹೋಗೋದಕ್ಕೆ 2000 ಇದ್ರೆ ನೆಮ್ಮದಿಯಾಗಿ ಜೀವನವನ್ನು ಮಾಡ್ತಕ್ಕಂಥದ್ದು. ನಾನು ರಸ್ತೆ ಮಾಡಿದೆ ಅಂತ ಹೇಳ್ತಾರೆ ಪಾಪ ಈ ಶಾಸಕರು. ಸಂತೋಷ, 400 ಕೋಟಿ ಹಣ ಎಲ್ಲೈತೆ, ರಸ್ತೆ ಮೇಲೆ ರಸ್ತೆ ಮಾಡೋದೇ ಶಾಸಕರ ಒಂದು ಕರ್ತವ್ಯ ಅಂತ ಹೇಳಬೇಕಾಗ್ತದೆ. ಯಾವುದೂ ಕೂಡ ಶಾಶ್ವತವಾದ ಕಾರ್ಯಕ್ರಮಗಳನ್ನ ಮಾಡಿಲ್ಲ. ಏತ ನೀರಾವರಿ ಏನಾದರೂ ಈ ತಾಲೂಕಿನಲ್ಲಿ ಶುರುವಾಗಿದೆ, ಶ್ರೀಕಂಠಯ್ಯ ಅವರು ಜುಂಡಳ್ಳಿ ಏತ ನೀರಾವರಿಗೆ ಕಲ್ಲನ್ನು ಹಾಕಿದ್ರು ಅಂತ ನಾನು ಈ ಮುಂದೆ ಹೇಳ್ತೇನೆ. ನುಗ್ಗೇಳಿ ಏತ ನೀರಾವರಿ ಯಾರಾದ್ರೂ ಮಾಡಿದ್ರೆ ಪುಟ್ಟೆ ನೋಡ್ರು. ಹೆಚ್ಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರ ಮಠ ರಸ್ತೆ, ಕೆಆರ್ಪುರಂ, ಹಾಸನ. ಹಾಸನ ನಗರದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಇಸಿಜಿ, ಅಲ್ಟ್ರಾಸೌಂಡ್, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಎಂಆರ್ಐ, ಪ್ರಯೋಗಾಲಯ ಪರೀಕ್ಷೆ ಒಂದೇ ಸೂರಿನಡಿ ಲಭ್ಯವಿದೆ. ನಿಮ್ಮ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಭೇಟಿ ನೀಡಿ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರ್ ಮಠ ರಸ್ತೆ,
ಕೆಆರ್ಪುರಂ ಹಾಸನ. ಭೀಮಾದೊಂದಿಗೆ ಅಕ್ಷಯ ತೃತೀಯದ ಅದೃಷ್ಟದ ಕೊಡುಗೆಗಳನ್ನು ಸ್ವೀಕರಿಸಿ. ಕೇವಲ 1,000 ರೂಪಾಯಿಗಳ ಮುಂಗಡ ಹಣ ಪಾವತಿಸಿ ನಿಮ್ಮ ಖರೀದಿಯನ್ನು ಕಾಯ್ದಿರಿಸಿ. ಪ್ರತಿ 75,000 ರೂಪಾಯಿಗಳ ಬುಕಿಂಗ್ ಮೇಲೆ ಪಡೆಯಿರಿ ಒಂದು ಉಚಿತ ಚಿನ್ನದ ನಾಣ್ಯ. ಇಂದೇ ಬುಕ್ ಮಾಡಿ ಮತ್ತು ಅಕ್ಷಯ ತೃತೀಯ ದಿನದಂದು ಆಕರ್ಷಕ ಕೊಡುಗೆಗಳನ್ನು ಪಡೆಯಿರಿ. ಈ ಕೊಡುಗೆ 18 ಏಪ್ರಿಲ್ವರೆಗೆ ಮಾತ್ರ. ಷರತ್ತುಗಳು ಅನ್ವಯ. ಭೀಮಾ ಜ್ಯುವೆಲರ್ಸ್, ಬೆಂಗಳೂರು, ಉಡುಪಿ, ಹಾಸನ, ಮಂಗಳೂರು, ಶಿವಮೊಗ್ಗ, ವಿಜಯವಾಡ, ಚೆನ್ನೈ, ರಾಜಮಂಡ್ರಿ, ಹೊಸೂರು. ಬ್ರೇಕ್ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಅನಾದಿಕಾಲದಿಂದಲೂ ನಡೆಸಿಕೊಂಡು ಬರುತ್ತಿರುವ ಪರಂಪರೆ ನಮ್ಮ ಕಾಲದಲ್ಲೂ ಮುಂದುವರೆದಿದ್ದು, ದೈವದ ಕಾರ್ಯಕ್ರಮ ಮಾಡುವುದರಿಂದ ಭಕ್ತಾದಿಗಳ ಜೀವನ ಏಳಿಗೆ ಹೊಂದುವುದೆಂಬ ನಂಬಿಕೆ ಇದೆ ಎಂದು ಧರ್ಮದರ್ಶಿ ಗಣೇಶ್ ಪೂಜಾರಿ ಹೇಳಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ತುಂಬದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಂಪುರ ಗ್ರಾಮದ ಮಂತ್ರ ದೇವತೆಯ ಸನ್ನಿಧಾನದಲ್ಲಿ ವಿವಿಧ ಪೂಜಾ ಕಾರ್ಯಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಕ್ತಿಶಾಲಿ ಮಂತ್ರ ದೇವತೆಯ ಕೋಲಾ ಮಹೋತ್ಸವದ ಮುನ್ನ ಬೆಳಗ್ಗೆ ಬಾಲಗ್ರಹ ಗಣಪತಿ ಹೋಮ, ಗಣಹೋಮದ ನಂತರ ಸತ್ಯನಾರಾಯಣ ಪೂಜೆಯನ್ನು ಏರ್ಪಡಿಸಲಾಗಿದ್ದು, ದೈವವನ್ನ ಭವ್ಯವಾದ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ವಿಧ ವಿಧವಾದ ಹೂಗಳಿಂದ ಅಲಂಕೃತಗೊಳಿಸಲಾಗಿದೆ. ಸಂಜೆ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವಿನಿಯೋಗದ ನಂತರ ಮಂತ್ರದೇವತೆಗೆ ಗಗ್ಗರ ಸೇವೆಯನ್ನು ಆಯೋಜಿಸಲಾಗಿದೆ. ಮಂಗಳೂರಿನಿಂದ ಆಗಮಿಸಿದ್ದ ನರ್ತಕ ಬಾಬು ಮತ್ತು ವಾದ್ಯ ತಂಡದವರು ಕೋಲಾ ಉತ್ಸವವನ್ನು ನಡೆಸಿಕೊಡಲಿದ್ದು, ಈ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ದೈವದ ಕುಟುಂಬಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸುವವರು ಎಂದರು. ಭಕ್ತಾದಿ ಆನಂದ್ ಮಾತನಾಡಿ, ಪ್ರತಿ ವರ್ಷವೂ ಎಲ್ಲರ ಸಹಕಾರದಿಂದ ಕೋಲಾ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿದ್ದೇವೆ. ನಮ್ಮ ಕೆಲಸ ಆಗುವ ಮುನ್ನ ಈ ಸನ್ನಿಧಿಗೆ ಆಗಮಿಸಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ನಮ್ಮ ಬೇಡಿಕೆಗಳು ಈಡೇರುತ್ತವೆ. ಶಕ್ತಿಶಾಲಿ ದೇವತೆ ಇದಾಗಿರುವುದರಿಂದ ಅನೇಕ ಭಾಗಗಳಿಂದ ಮಂತ್ರ ದೇವತೆಯನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿ ದೈವದ ಕೃಪೆಗೆ ಪಾತ್ರರಾಗುತ್ತಾರೆ ಎಂದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಆದರೆ ಎಲ್ಲ ಭಕ್ತಾದಿಗಳು ಎಲ್ಲ ಸೇರಿಕೊಂಡು ಅದಕ್ಕೆ ಅಂತ ನಾನಿಗೂ ಎಲ್ಲ ಕೊಡ್ತಾ ಇದ್ದಾರೆ. ಆಯ್ತಾ, ಅವ್ರ ಕಷ್ಟದೆಲ್ಲ ಪರಿಹಾರ ಮಾಡ್ತಾ ನಾವು ಏನೋ ಮಾಡಿದ್ದೆ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ. ಆ ಉದ್ದೇಶದಿಂದ ನಾವು ವರ್ಷ ವರ್ಷವೂ ಏನೇ ಆಗಲಿ ಎಲ್ಲರೂ ಒಂದು ಬಂದು ಬಳಗ ಸೇರಿಕೊಂಡು ಕೂಡಲಿ ಎಲ್ಲ ಒಂದು ಮಾಡ್ಕೊ ಬರ್ತೀವಿ. ಅದರಿಂದ ನಮಗೆ ಅನುಕೂಲ ಆಗಿದೆ. ಏನಾರು ಒಂದು ಧ್ಯಾನ ಮಾಡಿದರೆ, ನಾವು ಧ್ಯಾನ ಮಾಡಿ ಆಚೆ ಹೋದರೆ ನಮ್ಗೆ ಕೆಲಸ ಆಗಿರುತ್ತೆ. ಅವ್ರು ಏನಪ್ಪ ಅಂತಂದ್ರೆ ಬರ್ತಾರೆ, ಬಂದು ಒಂದು ಪ್ರಸಾದನ ಕೇಳ್ತಾರೆ ಏನು ಎಂತು ಅಂತ. ಅಲ್ಲಿಂದ ತೆಗೆದು ನಾವು ಒಂದು ಪ್ರಸಾದ ಕೊಟ್ಟರೆ ಅವರ ಕಷ್ಟನೆಲ್ಲ ಪರಿಹಾರ ಮಾಡ್ತಾರೆ. ಅಷ್ಟೊಂದು ನಂಬಿಕೆ ಇದೆ ಆ ತಾಯಿ ಮೇಲೆ. ಎಲ್ಲರಿಗೂ ಅಷ್ಟೇ, ಏನು ನಮ್ಮ ಕಷ್ಟ ಇದೆ ಎಲ್ಲ ಕೇಳ್ತಾರೆ. ಹಿಂಗ ಸಾವಿರಾರು ವರ್ಷಗಳ ಇತಿಹಾಸವಿರುವ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಕಳಸ ಗೋಪುರಕ್ಕೆ ಭಾರಿ ಸಿಡಿಲು ಹೊಡೆದು ಪರಿಣಾಮ ಮೇಲ್ಭಾಗದ ಕಳಸದ ಪಕ್ಕ ಗೋಪುರದ ತುದಿ ಕೆತ್ತು ಹೋಗಿದ್ದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಬೇಲೂರು ತಾಲೂಕಿನಾದ್ಯಂತ ಮಳೆಯಾಗಿದ್ದು, ಮಧ್ಯಾಹ್ನ 3:30 ಸಮಯದಲ್ಲಿ ಭಾರೀ ಗುಡುಗು ಸಿಡಿಲು ಬಡಿದ ಹಿನ್ನೆಲೆ ಐತಿಹಾಸಿಕ ಬೇಲೂರಿನ ಶ್ರೀ ಚನ್ನಕೇಶವ ದೇವಾಲಯದ ಮೇಲ್ಭಾಗದ ಕಳಸದ ಪಕ್ಕ ಎರಡು ಕೊಂಬುಗಳಲ್ಲಿ ಒಂದು ಭಾಗಕ್ಕೆ ಸಿಡಿಲು ಬಡಿದ ಪರಿಣಾಮ ಹಾನಿಯಾಗಿದ್ದು, ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಬಿರುಕು ಬಿಟ್ಟಂತಾಗಿದೆ. ಸ್ಥಳಕ್ಕೆ ಬೇಲೂರು ತಾಲೂಕು ದಂಡಾಧಿಕಾರಿ ಎಂ ಮಮತಾ ಭೇಟಿ ನೀಡಿ ಪರಿಶೀಲಿಸಿ ನಂತರ ಮಾತನಾಡಿದ ಅವರು, ವಿಶ್ವಪ್ರಸಿದ್ಧ ಚನ್ನಕೇಶವ ಗೋಪುರಕ್ಕೆ ಸಿಡಿಲಿನಿಂದ ಕಳಸದ ಗೋಪುರಕ್ಕೆ ಸ್ವಲ್ಪ ಹಾನಿಯಾಗಿದೆ. ಈಗಾಗಲೇ ಸಂಬಂಧಪಟ್ಟ ಪ್ರಾಚ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದೆ. ಮುಂದಿನ ಕ್ರಮವನ್ನ ಜರುಗಿಸಲಾಗುವುದು ಎಂದರು. ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹಪ್ರಿಯ ಭಟ್ ಮಾತನಾಡಿ, ದೇವಾಲಯದ ನಿರ್ಮಾಣದ ಸಂದರ್ಭದಲ್ಲಿ ದೇವಾಲಯಕ್ಕೆ ಹಾಗೂ ಗೋಪುರಗಳಿಗೆ ಯಾವುದೇ ಸಿಡಿಲು ಮಳೆಯಿಂದ ಹಾಗೂ ಪ್ರಕೃತಿ ವಿಕೋಪಕ್ಕೆ ಹಾನಿಯಾಗದಂತೆ ನಿರ್ಮಾಣ ಮಾಡಿದ್ದಾರೆ. ಕಳಸದ ಪಕ್ಕ ಕಿವಿಯಂತಿರುವ ಎರಡು ಓರು ಕಂಬಗಳಿಗೆ ಸಿಡಿಲಿನಿಂದ ಹಾನಿಯಾಗಿದೆ. ಅದರಿಂದ ಯಾವ ಭಕ್ತಾದಿಗಳು ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಮೇಲಾಧಿಕಾರಿಗಳಿಗೆ ಹಾಗೂ ಆಗಮಿಕರ ಬಳಿ ಚರ್ಚಿಸಿ ಅವರ ಸಲಹೆ ಪಡೆದು ಶಾಸ್ತ್ರೋಕ್ತವಾಗಿ ಅಂತರಂಗ ಶುದ್ಧಿ ಹಾಗೂ ಅಂಗೋದಕ ಶುದ್ಧಿ ಮಾಡಲಾಗುವುದು ಎಂದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ನಮಸ್ತೆ. ವೇದಾಪುರ ನಿವಾಸಾಯ ಸತ್ಯ ಜ್ಞಾನಾಯ ವಿಷ್ಣುವೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ಸತ್ಯ ಭುಜಮುಚ್ಯತೆ. ವೇದಶಾಸ್ತ್ರ ಪರಂ ನಾಸ್ತಿ ನಿದೈವಂ ಕೇಶವಾತ್ ಪರಂ ಶ್ರೀಮತೆ ರಾಮಾನುಜಾನ. ಈ ದಿನ ಬೇಲೂರು ತನಿಖೆಸಮಯದಲ್ಲಿ ಗುಡ್ಡು ಸಿಡಿಲು ಮಳೆಯಿಂದ ಮಧ್ಯಾಹ್ನ ಗೋಪುರದ ಮೇಲ್ಭಾಗ ಕಳಸದ ಪಕ್ಕ ಇರೋ ಕಿವಿ ಅಂತ ಇರುವ ಗೋಪುರ ಗೋಕಿವಿ ಅಂತಿರೋದಕ್ಕೆ ಸಿಡಿಲು ಸ್ವಲ್ಪ ಹಾನಿಯಾಗಿದೆ. ಅದರ ಬಗ್ಗೆ ಏನು ಅಂತ ಇದು ಕವಳ ಪಡುವಂಥದ್ದೇನಿಲ್ಲ. ಇದನ್ನು ನಮ್ಮ ಮೇಲಾಧಿಕಾರಿಗಳ ನಿರೀಕ್ಷೆ ಗಮನಕ್ಕೆ ತಂದು ಹಾಗೂ ನಮ್ಮ ಆಗಮಿಕರ ಸಲಹೆ ಪಡೆದು ಅದಕ್ಕೆ ಏನು ಶಾಸ್ತ್ರೋಕ್ತವಾಗಿ ಏನು ಪೂಜೆ ಮಾಡಬೇಕು ಅದು ಮುಂದೆ ನಾವು ಇದೆಲ್ಲ ಕಡಿಮೆ ಮಾಡುವಂಥದ್ದಲ್ಲಿ ಇದೆ. ಹೆಚ್ಸಿಎ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್.
ಪಾಠಶಾಲಾ ನೀಟ್ ಅಕಾಡೆಮಿ ನೀಟ್ 2022 ಅಚೀವರ್ಸ್ ಆಫ್ ಪಾಠಶಾಲಾ ಕಠಿಣ ಪ್ರಯತ್ನ ಏಕಾಗ್ರತೆ ಹಾಗೂ ಶಿಸ್ತುಬದ್ಧ ಅಧ್ಯಯನದ ಪ್ರತಿಫಲ ಹಾಸನದ ಪೋಷಕರಿಗೊಂದು ಸುವರ್ಣಾವಕಾಶ ನಿಮ್ಮ ಪ್ರತಿಭಾನ್ವಿತ ಮಕ್ಕಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಸೂಕ್ತವಾದ ವೇದಿಕೆ ಪಾಠಶಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪಾಠಶಾಲಾ ನೀಟ್ ಅಕಾಡೆಮಿ ಫಸ್ಟ್ ಫ್ಲೋರ್ ಸ್ಮಾರ್ಟ್ ಆರ್ಕಿಡ್ ಕೆಆರ್ಪುರಂ ಹಾಸನ ಕಾಂಟ್ಯಾಕ್ಟ್ 8618377733 ಒನ್ ಮೋ ನಂಬರ್ 7019276970 ಮತ್ತೊಮ್ಮೆ 8618837733 ಮತ್ತೊಂದು ಸಂಖ್ಯೆ 7019276970 ಸ್ಟಾರ್ ಹ್ಯುಂಡೈನ ನೂತನ ಶಾಖೆ ಇದೀಗ ಸಕಲೇಶಪುರದಲ್ಲಿ ಹೊಸ ಹ್ಯುಂಡೈ ಕಾರ್ನ ಮಾರಾಟ ಮತ್ತು ಸರ್ವಿಸ್ ಜೊತೆಗೆ ಯಾವುದೇ ಹಳೆ ಕಾರ್ಗಳ ಎಕ್ಸ್ಚೇಂಜ್ ಸೌಲಭ್ಯ ಹಾಗೂ ಸ್ಪೇರ್ಸ್ಗಳ ಮಾರಾಟ ಈಗ ಒಂದೇ ಸೂರಿನಡಿ ಹಿಂದೆ ಭೇಟಿ ಕೊಡಿ ಸ್ಟಾರ್ ಹ್ಯುಂಡೈ ಬಿಎಂ ರೋಡ್ ಸಕಲೇಶಪುರ ಹಾಸನ ಅಥವಾ ಕರೆ ಮಾಡಿ 9538879237 ಬ್ರೇಕ್ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ ಬೇಲೂರು ತಾಲೂಕಿನಲ್ಲಿ ಮತದಾರರ ಓಲೈಕೆಗೆ ನೀಡಿದ ಕುಕ್ಕರ್ ಸಿಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬೇಲೂರು ತಾಲೂಕಿನ ಸನ್ಯಾಸಿಹಳ್ಳಿ ಗ್ರಾಮದ ಶೇಷಮ್ಮ ಎಂಬುವರಿಗೆ ಇತ್ತೀಚೆಗೆ ಚುನಾವಣೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಪರವಾಗಿ ಕುಕ್ಕರ್ ನೀಡಿದ್ರು ಆದರೆ ಅಡುಗೆ ಮಾಡುವ ಸಂದರ್ಭ ಕುಕ್ಕರ್ ಸಿಡಿದಿದ್ದು ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಿಷಯ ತಿಳಿದು ದಾಳಿಗಿಳಿದ ತಾಲೂಕು ಆಡಳಿತ ಕುಕ್ಕರ್ ಬ್ಲಾಸ್ಟ್ ಆದ ಹಿನ್ನೆಲೆ ಯಾರು ಯಾರಿಗೆ ಮತದಾರರ ಓಲೈಕೆಗೆ ಕುಕ್ಕರ್ ಇನ್ನಿತರೆ ವಸ್ತುಗಳನ್ನು ನೀಡಿದ್ದಾರೆ ಅವುಗಳನ್ನು ವಶಪಡಿಸಿಕೊಳ್ಳುವಂತೆ ತಹಸೀಲ್ದಾರ್ ಮಮತಾ ಸೂಚಿಸಿದ ಹಿನ್ನೆಲೆ ಹಳೆಬೀಡು ಸೇರಿದಂತೆ ಇನ್ನಿತರೆ ಗ್ರಾಮಗಳಲ್ಲಿ ಅಧಿಕಾರಿಗಳು ತಪಾಸಣೆ ನಡೆಸಿ ಅಭ್ಯರ್ಥಿಯ ಭಾವಚಿತ್ರ ಇರುವ ಅವರು ನೀಡಿದ ಕುಕ್ಕರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಇವುಗಳನ್ನು ಯಾರು ನೀಡಿದ್ದಾರೆ ಅವರ ಮೇಲೆ ತನಿಖೆ ನಡೆಸಿ ಪ್ರಕರಣ ದಾಖಲಿಸಲಾಗುತ್ತದೆ ಎಂದರು ಹೆಚ್ಸಿಎನ್ ನ್ಯೂಸ್ ಬೇಲೂರು ಈಗ ಸಂಕ್ಷಿಪ್ತ ಸುದ್ದಿಗಳು ಅರ್ಕಲ್ಗೂಡಿನಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾಗಿ ದಿವಾಕರ್ ಗೌಡ ಸಿಡಿ ಗುರುವಾರ ತಮ್ಮ ಉಮೇದುವಾರಿಕೆಯ ನಾಮಪತ್ರ ಸಲ್ಲಿಸಿದ್ರು ಈ ಹಿಂದೆ ಅವರು ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನಂತರದಲ್ಲಿ ಯೋಗ ರಮೇಶ್ಗೆ ಭಾಜಪದ ಟಿಕೆಟ್ ನೀಡಿದ ನಂತರ ಅವರು ಇದೀಗ ಗಣಿಧಣಿ ಎಂದೇ ಕುಖ್ಯಾತಿ ಗಳಿಸಿರುವ ಜನಾರ್ದನ್ ರೆಡ್ಡಿ ಸ್ಥಾಪಿಸಿರುವ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಹೆಚ್ಸಿಎನ್ ನ್ಯೂಸ್ ಅರ್ಕಲ್ಗೂಡು ಅರ್ಕಲ್ಗೂಡಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಮಾಜಿ ಪೊಲೀಸ್ ಅಧಿಕಾರಿ ಶ್ರೀಧರ್ ಗೌಡ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾರ್ಯಕರ್ತರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಡಾಕ್ಟರ್ ದಿನೇಶ್ ಭೈರೇಗೌಡ ಹಾಜರಿದ್ದರು ಕಾಂಗ್ರೆಸ್ ಪಕ್ಷದ ಅಂತಿಮ ಪಟ್ಟಿಯಲ್ಲಿ ಅಲ್ಲಿನ ಅಭ್ಯರ್ಥಿಯ ಘೋಷಣೆಯಾಗಿದ್ದು ಸ್ಥಳೀಯ ಪ್ರಬಲ ಆಕಾಂಕ್ಷಿ ಎಂಟಿ ಕೃಷ್ಣೇಗೌಡರಿಗೆ ಟಿಕೆಟ್ ಸಿಕ್ಕಿದೆ ಎನ್ನುವ ಸುದ್ದಿ ಜಾಲತಾಣದಲ್ಲಿ ಹರಡಿತ್ತು ಇದೀಗ ಎಂಟಿ ಕೃಷ್ಣೇಗೌಡರು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಹೆಚ್ಸಿಎನ್ ನ್ಯೂಸ್ ಅರ್ಕಲ್ಗೂಡು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆಂದ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ರ್ಯಾಲಿ ಸ್ವರೂಪ್ ಪ್ರಕಾಶ್ಗೆ ಮೆರವಣಿಗೆಯಲ್ಲಿ ಸಾಥ್ ನೀಡಿದ ದಳಪತಿಗಳು ಹಾಲಿ ಶಾಸಕ ಪ್ರೀತಂ ಸೋಲಿಸಲು ಕರೆ ನೀಡಿದ ಮಾಜಿ ಪ್ರಧಾನಿ ಗೊಂದಲದ ಗೂಡಾಗಿದ್ದ ಬೇಲೂರು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ತೋರಿಸಿದ ಕೈ ನಾಯಕರು ಒಗ್ಗಟ್ಟಿನ ಬಲದಿಂದ ಮತ್ತೆ ನಾವು ಬೇಲೂರಿನಲ್ಲಿ ಅಧಿಕಾರ ಹಿಡಿಯಲಿದ್ದೇವೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿ ಶಿವರಾಮ್ ವಿಶ್ವಾಸ ಸಕಲೇಶ್ಪುರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸಿಮೆಂಟ್ ಮಂಜು ಜನಸಾಗರದ ನಡುವೆ ನಾಮಪತ್ರ ಸಲ್ಲಿಕೆ ಸಾಥ್ ನೀಡಿದ ತಾಲೂಕಿನ ಹಿರಿಯ ನಾಯಕರು ಅಭಿವೃದ್ಧಿಗಾಗಿ ಹಾಲಿ ಶಾಸಕರನ್ನ ಸೋಲಿಸಿ ಎಂದು ಕರೆ ನೀಡಿದ ಪ್ರೀತಂ ಗೌಡ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್